ಕೊಬ್ಬರಿ ಬೆಲೆ ಹೆಚ್ಚಳ ಹಾಗೂ ನ್ಯಾಪೇಡ್ ಕೇಂದ್ರ ತೆರೆಯಲು ಒತ್ತಾಯಿಸಿ ಜನವರಿ 25 ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದಾಗಿ ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದರು. ಕಲ್ಪತರು ನಾಡಿನ ಜೀವನಾಡಿ ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದು ಕೇಂದ್ರ ಸರ್ಕಾರ 750 ರೂಪಾಯಿ ಬೆಂಬಲ ಬೆಲೆ ನೀಡಿದ್ದು ರಾಜ್ಯ ಸರ್ಕಾರ 3000 ಪ್ರೋತ್ಸಾಹ ಧನ ನೀಡಬೇಕು. ಕೂಡಲೇ ನ್ಯಾಪೆಡ್ ಕೇಂದ್ರ ತೆರೆಯದಿದ್ದರೆ ತಿಪಟೂರು ಹೋರಾಟ ಸಮಿತಿ ವತಿಯಿಂದ ಜನವರಿ 25 ರಂದು ತಾಲೂಕಿನ ಕೆಬಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 206 ಹಾಗೂ ಶ್ರೀರಂಗಪಟ್ಟಣ ಬೀದರ್ ಎರಡು ಹೆದ್ದಾರಿಗಳನ್ನು ಬಂದ್ ಮಾಡಲಾಗುವುದು ಎಂದು ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನಾಗರಾಜು, ಗಿರೀಶ್, ಶಶಿಭೂಷಣ್, ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಭಾರತಿ ಮಂಜುನಾಥ ಮುಂತಾದವರು ಹಾಜರಿದ್ದರು. ನಾವು ಈಗ ಬೇರೆ ಎಲ್ಲಾ ರೈತ ಸಂಘಟನೆಗಳ ಪಕ್ಷಗಳ ಮುಖಂಡರನ್ನು ಇದು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಎಲ್ಲರ ಸಹಕಾರ ಕೇಳ್ತಾ ಇದೀವಿ. ಇದಕ್ಕೆ ಪಕ್ಷ ಪಕ್ಷ ಯಾವುದೂ ಇಲ್ಲ. ಎಲ್ಲಾ ಸಂಘಟನೆಗಳು ಇದು ಏನು ರೈತರ ಪರ ಸಂಘಟನೆಗಳು ಯಾವಿದಾವೆ ಎಲ್ಲವುಗಳನ್ನು ಮನವಿ ಮಾಡ್ತಾ ಇದೀವಿ. रोड बंद सत्तल वातावरण दस के तड़क एर दस घंटे बिड़क घंटे बंद मैनेज रूट बस ट्रांसपोर्ट प्रॉब्लम अद्वि सरकार ना सर बेड़े ना यद रीतिया बेड़े बेहतर सुमार आगे बंद काल को तुर्वेकर को तिप्टूर को उलियार को अरसिकेरे को इष्टेल एचरक